नमस्कार फ्रेंड्स, वेलकम बैक टू पूजा सजेंट टॉक्स। इवत्तिन वीडियो दल्ली लॉ ऑफ अट्रैक्शन बगे केळिरुवंत क्वेश्चन्स के आंसर माडुवंत प्रयत्नवन्न माड्तीनि। लॉ ऑफ अट्रैक्शन बगेगिन क्वेश्चन्स अंत अंद्रे इल्ली लॉ ऑफ अट्रैक्शन ना यूज माडि अदरल्ली एनो डाउट बंदु केळिरुवंत क्वेश्चन्स अल्ल। ಬದಲಿಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ, ವರ್ಕ್ ಆಗಿದ್ದಿದ್ರೆ ಹಿಂಗೆ ಯಾಕೆ ಆಗ್ತಿತ್ತು ಅಂತ ಕೇಳುವಂತ ಕ್ವೆಶನ್ಸ್ ಗಳಿವು. ಸೊ ಈ ಕ್ವೆಶನ್ಸ್ ಗಳ ಆನ್ಸರ್ ಅನ್ನ ಮಾಡ್ತೀನಿ. ಅಂಡ್ ಈ ಕ್ವೆಶನ್ಸ್ ನ ನಾನು ವಿಡಿಯೋದಲ್ಲಿ ತಗೊಂಡು ಯಾಕೆ ಆನ್ಸರ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಈ ಕ್ವೆಶನ್ಸ್ ನಿಮಗೂ ಕೂಡ ಯಾವಾಗಾದ್ರೂ ಕೆಲವು ಸಲ ಕಾಡಿರಬಹುದು. ಅಂಡ್ ಹಾಗೇನೆ ನಾನು ಕೊಡುವಂತ ಆನ್ಸರ್ಸ್, ಲಾ ಆಫ್ ಅಟ್ರಾಕ್ಷನ್ ನ ಯಾವುದಕ್ಕೆ ಬಳಸಬೇಕು ಅಂಡ್ ಯಾವುದಕ್ಕೆ ಬಳಸಬಾರ್ದು, ಯಾವ ರೀತಿ ಬಳಸಬೇಕು ಇದ್ರ ಬಗ್ಗೆ ಎಲ್ಲ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಮೊದಲನೇ ಕ್ವೆಶನ್, ಲಾ ಆಫ್ ಅಟ್ರಾಕ್ಷನ್ ನ ನೀವು ನಿಜವಾಗ್ಲೂ ನಂಬೋದೇ ಆಗಿದ್ದಿದ್ರೆ ನಿಮ್ಮ ವಿಡಿಯೋಸ್ ಗಳೇ ಮಿಲಿಯನ್ ವ್ಯೂಸ್ ಬರ್ಬೇಕಿತ್ತಲ್ವಾ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಖಂಡಿತ ನನ್ನ ವಿಡಿಯೋಸ್ ಕೂಡ ಒಂದೊಂದು ಮಿಲಿಯನ್ ವ್ಯೂಸ್ ಆಗ್ಲಿ ಅಂತ ಅನ್ಬಿಟ್ಟು ನನಗೂ ಆಸೆ ಇದೆ. ಬಟ್ ಲಾ ಆಫ್ ಅಟ್ರಾಕ್ಷನ್ ಯಾವುದೋ ಒಂದು ಆಸೆಗೋಸ್ಕರ ವರ್ಕ್ ಆಗಲ್ಲ. ಮೀನ್ಸ್ ಆಸೆಯ ಜೊತೆ ಜೊತೆ ನಂಬಿಕೆಯ ಜೊತೆ ಜೊತೆ ಅಷ್ಟೇ ಎಫರ್ಟ್ ಅನ್ನ ನಾನು ಹಾಕ್ಬೇಕಾಗತ್ತೆ. ಅಂಡ್ ಎಫರ್ಟ್ ಅಂತ ಅಂದ್ರೆ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ನಾನು ನನ್ನ ಒಂದೊಂದು ವಿಡಿಯೋಸ್ ಮಿಲಿಯನ್ ವ್ಯೂಸ್ ಆಗ್ಲಿ ಅಂತ ಅನ್ಬಿಟ್ಟು ನಾನು ಯೂಸ್ ಮಾಡ್ಬೇಕಾಗತ್ತೆ. ಬಟ್ ನಾನು ಯಾವತ್ತೂ ನನ್ನ ಒಂದೊಂದು ವಿಡಿಯೋಸ್ ಮಿಲಿಯನ್ ವ್ಯೂಸ್ ಆಗ್ಲಿ ಅಂತ ಅನ್ಬಿಟ್ಟು ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿಲ್ಲ. ಬಿಕಾಸ್ ನನ್ನ ಲೈಫ್ ಅಲ್ಲಿ ಒಂದೊಂದು ವಿಡಿಯೋಸ್ ಮಿಲಿಯನ್ ವ್ಯೂಸ್ ಆಗ್ಲಿ ಅನ್ನೋಂತ ಪರ್ಪಸ್ಗೋಸ್ಕರ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡೋದಕ್ಕಿಂತನೂ ಮುಖ್ಯವಾದ ಕೆಲಸಗಳು, ಮುಖ್ಯವಾದ ಇಂಟೆನ್ಷನ್ ನನಗೆ ಬೇರೆದು ಇದೆ. ಸೊ ನಾನು ಬೇರೆ ಕಾರಣಗಳಿಗೋಸ್ಕರ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ನಾನು ಲಾ ಆಫ್ ಅಟ್ರಾಕ್ಷನ್ ನ ಯಾವ್ದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ಯಾವ್ದಕ್ಕೆ ಯೂಸ್ ಮಾಡ್ತಿಲ್ಲ ಅಂತ ಅನ್ಬಿಟ್ಟು ನಿಮ್ಗೆ ಹೇಗ್ ಗೊತ್ತಿರತ್ತೆ? ನನ್ಗೆ ಯಾವತ್ತು ಹಾಗೆ ಈ ಯೋಚನೆ ಬಂದಿಲ್ಲ, ನನ್ನ ಒಂದೊಂದು ವಿಡಿಯೋಸ್ ಮಿಲಿಯನ್ ವ್ಯೂಸ್ ಆಗ್ಲಿ ಅಂತ ಅನ್ಬಿಟ್ಟು ನಾನು ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ಬೇಕು ಅನ್ಬಿಟ್ಟು. ಸೊ ಲಾ ಆಫ್ ಅಟ್ರಾಕ್ಷನ್ ನಂಬಿದ್ರೆ ಮಾತ್ರ ವರ್ಕ್ ಆಗಲ್ಲ, ಅದ್ರ ಜೊತೆಗೆ ನಾನು ಯೂಸ್ ಕೂಡ ಮಾಡ್ಬೇಕಾಗತ್ತೆ. ಅಂಡ್ ಆ ಯೂಸ್ ಮಾಡೋದು ನನಗೋಸ್ಕರ ಆಗಿರ್ಬೇಕಾಗತ್ತೆ, ಯಾರೋ ಬೇರೆಯವ್ರಿಗೋಸ್ಕರ ಅಥವಾ ಯಾರೋ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನಾನು ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ನಂಗೆ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ಬೇಕಾದ್ರೆ ಇಂಟ್ರೆಸ್ಟೇ ಬರಲ್ಲ. ಅಂಡ್ ಖಂಡಿತ ನಾನು ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ. ನನ್ನ ಚಾನಲ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಮಾನಿಟೈಸೇಷನ್ ಆಗ್ಲಿ ಚಾನಲ್ ಅಂತ ಅನ್ಬಿಟ್ಟು ಯೂಸ್ ಮಾಡಿದ್ದೀನಿ 555 ಟೆಕ್ನಿಕ್ ನ. ಬಟ್ ಅದಾದ ನಂತರ ಮಾನಿಟೈಸೇಷನ್ ಆದ ನಂತರ ನನ್ನ ವ್ಯೂಸ್ ಜಾಸ್ತಿ ಬರಲಿ ಅಥವಾ ನನಗೇನೋ ದುಡ್ಡು ಜಾಸ್ತಿ ಬರಲಿ ಯೂಟ್ಯೂಬ್ ಇಂದ ಅಥವಾ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ಅನ್ಬಿಟ್ಟು ನಾನು ಯಾವತ್ತೂ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿಲ್ಲ. ಬದಲಿಗೆ ನಾನು ಕೊಡೋ ಅಂತ ಕಂಟೆಂಟ್ ಒಂದು ಕ್ವಾಲಿಟಿ ಕಂಟೆಂಟ್ ಆಗಿರಲಿ, ವಿಡಿಯೋಸ್ ನೋಡೋ ಅಂತವ್ರಿಗೆ ಹೆಲ್ಪ್ ಆಗಲಿ, ಏನಾದರೂ ಇದರಿಂದ ಇನ್ಫಾರ್ಮೇಟಿವ್ ಆಗಿರಲಿ, ಅಷ್ಟು ಕ್ವಾಲಿಟಿ ಕಂಟೆಂಟ್ ನ ಕೊಡೋ ಅಂತ ಶಕ್ತಿ ನನಗೆ ಸಿಗಲಿ ಅಂತ ಅನ್ಬಿಟ್ಟು ನಾನು ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿದ್ದೀನಿ. ಹೊರತು ಮಿಲಿಯನ್ ವ್ಯೂಸ್ ಮಾಡಿಸ್ಬೇಕು, ಮಿಲಿಯನ್ ವ್ಯೂಸ್ಗೋಸ್ಕರ ನನಗೆ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಅಂತ ಅನ್ನಿಸ್ಲಿಲ್ಲ. ಅಂಡ್ ನಮ್ಮ ಚಾನಲಲ್ಲಿ ಬರೋ ಅಂಥ ವಿಡಿಯೋಸ್ ಎಷ್ಟು ಕ್ವಾಲಿಟಿ ಆಗಿ ಇದೆ, ಲಾ ಆಫ್ ಅಟ್ರಾಕ್ಷನ್ ನಮಗೆ ಎಷ್ಟು ಮಟ್ಟಿಗೆ ವರ್ಕ್ ಆಗ್ತಿದೆ ಅನ್ನೋದನ್ನು ನಾನು ಹೇಳೋದು ಬೇಕಾಗಿಲ್ಲ, ನೀವೇ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಮಾಡಿರೋವಂಥ ಮೆಸೇಜಸ್ಗಳೇ ತೋರಿಸ್ತಿದೆ ನಮ್ಮ ವಿಡಿಯೋಸ್ ಎಷ್ಟು ಹೆಲ್ಪ್ಫುಲ್ ಆಗ್ತಿದೆ ನಿಮಗೆ ಅಂತ. ಸೊ ಇಲ್ಲಿ ನಿಮಗೂ ಕೂಡ ಒಂದು ಮೆಸೇಜ್ ಇದೆ, ಲಾ ಆಫ್ ಅಟ್ರಾಕ್ಷನ್ ನ ಬಳಸಬೇಕಾದ್ರೆ ನಿಮ್ಗೇನ್ ಬೇಕೋ ಅದಕ್ಕೆ ಮಾತ್ರನೇ ಬಳಸಿ, ಬೇರೆಯವ್ರಿಗೋಸ್ಕರ ಬೇರೆಯವ್ರಿಗೆ ತೋರಿಸೋದಿಕ್ಕೋಸ್ಕರ ಅಥವಾ ಬೇರೆಯವ್ರು ಏನೋ ಹೇಳ್ತಾ ಇದ್ದಾರೆ ಅವ್ರ ಬಾಯಿ ಮುಚ್ಚೋದಿಕ್ಕೋಸ್ಕರ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ನಿಮ್ಗೆ ಖಂಡಿತ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಬರಲ್ಲ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬರುತ್ತೆ ಇಂಟ್ರೆಸ್ಟ್, ಬಿಕಾಸ್ ಆಗ್ತಾನೆ ಮಾತಾಡಿರ್ತಾರಲ್ಲ ಅಕ್ಕ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ ನಾನು ಮಾಡ್ಬೇಕು ಮಾಡ್ಬೇಕು ಅಂತ. ಬಟ್ ದಿನ ಕಳೆದ ಹಾಗೆ ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡೋದಕ್ಕೆ ಬೇಜಾರಾಗ್ತಾ ಇರುತ್ತೆ, ಅಂಡ್ ಆ ಕಡೆ ತೋರಿಸೋ ಅಂತ ಗಮನ ಕೂಡ ಕಮ್ಮಿ ಮಾಡ್ತಾ ಬರ್ತೀರಾ, ಅಂಡ್ ಅದಕ್ಕೆ ಹಾಕುವಂತ ಎಫರ್ಟ್ ಕೂಡ ಕಮ್ಮಿ ಆಗ್ತಾ ಬರ್ತಿರತ್ತೆ, ದಿನ ಕಳೆದಾಗೆ ಅದನ್ನ ಸ್ಟಾಪ್ ಮಾಡಿರ್ತೀರಾ. ನೆಕ್ಸ್ಟ್ ಮತ್ತೆ ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತಿಲ್ಲ ಅಂತ ಯಾವಾಗ ಅನ್ಸುತ್ತೆ ಅಂತ ಅಂದ್ರೆ, ಮತ್ತೆ ಅವ್ರು ಬಾಯಿ ಮುಚ್ಕೊಂಡಿರೋರು ಮತ್ತೆ ಏನಾದ್ರೂ ಇದೇ ರೀತಿ ಕೊಂಕು ಮಾತಾಡಿದಾಗ ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ನ ನಿಮ್ಗೆ ಏನ್ ಬೇಕೋ, ನಿಮ್ಗೆ ಆಕ್ಚುಲಿ ಏನ್ ಬೇಕೋ, ನಿಮ್ಮ ಇಂಟ್ರೆಸ್ಟ್ ಏನಿದೆಯೋ ಅದಕ್ಕೋಸ್ಕರ ಯೂಸ್ ಮಾಡಿ, ಬೇರೆಯವ್ರಿಗೋಸ್ಕರ ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಅಂತ ಯೂಸ್ ಮಾಡಕ್ ಹೋಗ್ಬೇಡಿ. ಇದು ಕಮೆಂಟ್ ಆಕ್ಚುಲಿ, ನನ್ನ ಏಜ್ 30, 5.5 feet ಇದ್ದೀನಿ, 6 feet ಆಗ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿ ನಾನು 6 feet ಆಗ್ಬಿಡ್ಬಹುದಾ, ಇದೆಲ್ಲ ಕಾಮಿಡಿ ಅಂತ ಅನ್ನಿಸ್ತಿದೆ ಅಷ್ಟೇ ಅಂತ ಕಮೆಂಟ್ ಮಾಡಿದ್ದಾರೆ. ಖಂಡಿತ ಆಗತ್ತೆ ಅಂತ ನಂಬಿ ಛಲ ಬಿಡದೆ ಸಾಧಿಸಿದ್ರೆ ಮನಸ್ಸಿಗೆ ಆಗದೆ ಇರೋ ಅಂತ ಯಾವ ಕೆಲ್ಸನೂ ಇಲ್ಲ, ಯಾವುದೇ ಕೆಲ್ಸ ಆದ್ರೂ ಖಂಡಿತವಾಗ್ಲೂ ಆಗತ್ತೆ.
ಬಟ್ ಆಗ್ಲೇ ಹೇಳ್ದಾಗೆ ನೀವು ಯಾರಿಗೋ ತೋರಿಸೋದಿಕ್ಕೋಸ್ಕರ, ಯಾರಿಗೋ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ತೀರಾ ಅಂತ ಆದ್ರೆ ಖಂಡಿತ ಸೋಲ್ತೀರಾ. ನೀವ್ ಅನ್ಕೋತೀರಾ ಅದು ಲಾ ಆಫ್ ಅಟ್ರಾಕ್ಷನ್ ಸೋಲು ಅಂತ ಅನ್ಬಿಟ್ಟು, ಬಟ್ ಆಕ್ಚುಯಲಿ ಇಲ್ಲ, ಅದು ನಿಮ್ಮ ಸೋಲ್ ಆಗಿರುತ್ತೆ. ಬಿಕಾಸ್ ನೀವು ಸಾಧನೆಯನ್ನ ಬಿಟ್ಟಿರ್ತೀರಾ, ಹಾಗಾಗಿ ನೀವು ಸೋಲ್ತೀರಾ. ಸಾಧನೆಯನ್ನ ಯಾಕೆ ಬಿಡ್ತೀವಿ? ನಾವು ಬಿಡೋದಿಲ್ಲ ಅಂತ ನೀವು ಈಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೇಳ್ಬೋದು, ಬಟ್ ಯೂಸ್ ಮಾಡ್ತಾ ನಿಮ್ಗೆ ಅರ್ಥ ಆಗತ್ತೆ. ಯಾರಿಗೋ ಬೇರೆಯವ್ರಿಗೋಸ್ಕರ ನೀವು ಏನೇ ಕೆಲಸ ಮಾಡಕ್ ಹೋದ್ರು ನಿಮ್ಗೆ ಅಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಆ ಒಂದು ಕೆಲಸ ನನ್ನ ಕೆಲಸ, ನನಗೆ ಬೇಕು ಆ ಕೆಲಸ ಅಂತ ಅಂತ ಸಮರ್ಪಣೆ ಭಾವನೆಯಿಂದ ನೀವು ಆ ಕೆಲಸವನ್ನ ಮಾಡಿದ್ರೆ ಮಾತ್ರ ನೀವು ಮುಂದೆ ಹೋಗೋದಿಕ್ಕೆ ಸಾಧ್ಯ. ಮತ್ತಿನ್ಯಾರಿಗೋ ತೋರ್ಸೋದಿಕ್ಕೋಸ್ಕರ ಅಂತ ಅನ್ಬಿಟ್ಟು ನೀವು ಆ ಕೆಲಸನ ಕೈಗೆತ್ಕೊಂಡ್ರಿ ಅಂತ ಅಂದ್ರೆ ಖಂಡಿತವಾಗ್ಲೂ ದಿನ ಕಳೆದಂತೆ ಆ ಕೆಲಸದ ಮೇಲೆ ಇರುವಂತ ಇಂಟ್ರೆಸ್ಟ್ ಕಮ್ಮಿ ಆಗತ್ತೆ. ಎಕ್ಸಾಂಪಲ್ ಕೊಡ್ಬೇಕು ಅಂತ ಅಂದ್ರೆ, ತುಂಬಾ ದಿನದ ಹಿಂದೆ ನನಗೊಬ್ರು ಮೆಸೇಜ್ ಮಾಡಿದ್ರು, ನನ್ನ ಹೈಟ್ ಕಮ್ಮಿ ಇದೆ, ಸೊ ನಾನು ಹೈಟ್ ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೋಸ್ಕರ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ಬೋದಾ ಅಂತ. ನಾನು ಹೌದು, ಯೂಸ್ ಮಾಡ್ಬೋದು, ಮನ್ಸಿದ್ರೆ ಮಾರ್ಗ ಟ್ರೈ ಮಾಡಿ, ಬಟ್ ಟೈಮ್ ತಗೊಳುತ್ತೆ. ಬಟ್ ನೀವು ಖಂಡಿತ ಛಲ ಬಿಡದೆ ಮಾಡ್ತೀನಿ ಅಂತಾದ್ರೆ ಖಂಡಿತವಾಗ್ಲೂ ಮನ್ಸಿಗೆ ಅಸಾಧ್ಯವಾದಂತದ್ ಯಾವುದು ಇಲ್ಲ ಅಂತ ಹೇಳಿದೆ. ಅದಾದ್ಮೇಲೆ ಒಂದು 2 ಮಂತ್ಸ್ ತಗೋಬಹುದಾ ಟೈಮು ಅಂತ ಅಂದ್ರೆ, 2 ಮಂತ್ಸ್ ಅಲ್ಲಿ ನಾನು ಹೈಟ್ ಬೆಳೆದ್ ಬಿಡ್ತೀನ ಅಂತ. ಅಷ್ಟು ಬೇಗ ಎಲ್ಲ ಆಗಲ್ಲ, ಸ್ವಲ್ಪ ಕಷ್ಟ ಇದೆ, ಬಟ್ ಯೂಸ್ ಮಾಡಿ ನೋಡಿ ಅಂತ ಅಂದೆ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಂಗೆ ತುಂಬಾ ಕಷ್ಟ ಇದೆ, ಮನೆ ಕಡೆ ತುಂಬಾ ಕಷ್ಟ, ಕೆಲಸ ಹುಡುಕ್ಬೇಕು, ದುಡ್ಡಿನ ತೊಂದರೆಗಳಿದೆ, ಹಾಗಾಗಿ 2 ಮಂತ್ಸ್ ವರೆಗೆ ನಾನು ಹೈಟ್ ಇನ್ಕ್ರೀಸ್ ಆಗೋದಿಕ್ಕೆ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ತೀನಿ, 2 ತಿಂಗಳಾದ ನಂತರ ನಾನು ಕೆಲಸಕ್ಕೋಸ್ಕರ ಯೂಸ್ ಮಾಡ್ಬೋದಲ್ವಾ ಲಾ ಆಫ್ ಅಟ್ರಾಕ್ಷನ್ ಅದಕ್ಕೆ ಅಂತ ಅಂದ್ರು. ನಿಮ್ಗೆ ಅಷ್ಟು ಕಷ್ಟ ಇದೆ ಅಂತ ಅಂದ್ಮೇಲೆ ಹೈಟ್ ಜಾಸ್ತಿ ಮಾಡೋದಿಕ್ಕೋಸ್ಕರ ಯಾಕೆ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ತೀರಾ? ಮೊದಲು ಕೆಲಸ ಸಿಗ್ಲಿ ಅಂತ ಮಾಡಿ ಅಂತ ಅಂದ್ರೆ, ಇಲ್ಲ, ಆಕ್ಚುಲಿ ನಾನು ಹೈಟ್ ಕಮ್ಮಿ ಇದ್ದೀನಿ, ನನ್ನ ಫ್ರೆಂಡ್ಸ್ ಯಾವಾಗ್ಲೂ ನನ್ನ ರೇಗಿಸ್ತಿರ್ತಾರೆ, ಸೊ ಹಾಗಾಗಿ ಹೈಟ್ ಸ್ವಲ್ಪ ಜಾಸ್ತಿ ಆದ್ರೆ ನಾನು ಅವ್ರಿಗೆ ತೋರಿಸ್ಬೋದಲ್ವಾ ನಾನು ಹೈಟ್ ನ ಜಾಸ್ತಿ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು, ಅದಕ್ಕೆ ಫಸ್ಟ್ ನಾನು ಹೈಟ್ ನ ಜಾಸ್ತಿ ಮಾಡ್ಕೊಬಿಡ್ತೀನಿ, ಆ ನಂತರ ನಾನು ಕೆಲಸ ಹುಡುಕ್ತೀನಿ ಅಂದ್ಬಿಟ್ಟು. ಇದೆಲ್ಲ ಸಾಧ್ಯ ಆಗಲ್ಲ ಖಂಡಿತ. ಬಿಕಾಸ್ ನಿಮ್ಗೆ ಅದು ಮನಸ್ಸಿಂದ ನಿಮ್ಗೆ ಆಸೆ ಹುಟ್ಟಿಲ್ಲ, ಯಾರೋ ರೇಗಿಸ್ತಿದ್ದಾರೆ ಅದಕ್ಕೋಸ್ಕರ ಆ ಟೈಮಲ್ಲಿ ನಾನು ಸಾಧಿಸ್ಬೇಕು ಅಂತ ಅನ್ನೋದು ಬರುತ್ತೆ. ಬಟ್ ಅದು ದೀರ್ಘವಾಗಿ ನಿಲ್ಲೋದಿಲ್ಲ. ಯಾರೋ ರೇಗಿಸ್ದಾಗ ನಾನು ಹೈಟ್ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ಸುತ್ತೆ, ದಿನ ಕಳೀತಾ ಕಳೀತಾ ನಿಮ್ಗೆ ಅದ್ರ ಬಗ್ಗೆ ಇರೋಂತ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಲಾ ಆಫ್ ಅಟ್ರಾಕ್ಷನ್ ನ ಈ ರೀತಿ ಗ್ರಾಂಟೆಡ್ ಆಗಿ ತಗೊಂಡ್ರೆ ಖಂಡಿತವಾಗ್ಲೂ ವರ್ಕ್ ಆಗಲ್ಲ. ಲಾ ಆಫ್ ಅಟ್ರಾಕ್ಷನ್ ಅಂತ ಅಂದ್ರೆ ಒಂದು ತಪಸ್ ಇದ್ದಾಗೆ. ಅಷ್ಟೊಂದು ಈಸಿ ಇದ್ದಿದ್ರೆ ಎಲ್ಲಾರು ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿ ಅವ್ರಿಗೆ ಏನೇನ್ ಬೇಕೋ ಎಲ್ಲ ಪಡ್ಕೊಬಿಡ್ತಾ ಇದ್ರು. ಬಟ್ ಲಾ ಆಫ್ ಅಟ್ರಾಕ್ಷನ್ ಎಲ್ಲಾರ್ಗು ವರ್ಕ್ ಆಗಲ್ಲ. ಯಾರಿಗೂ ವರ್ಕ್ ಆಗತ್ತೆ ಅಂದ್ರೆ, ಯಾರಲ್ಲಿ ಛಲ ಇದೆ, ಸಾಧನೆ ಇದೆ, ಪರಿಶ್ರಮ ಇದೆ, ಆಸಕ್ತಿ ಇದೆ, ಅಂತವರಿಗೆ ಲಾ ಆಫ್ ಅಟ್ರಾಕ್ಷನ್ ಒಲಿಯುತ್ತೆ ಅಷ್ಟೇ. ಸೊ ನೀವು ಲಾ ಆಫ್ ಅಟ್ರಾಕ್ಷನ್ ನ ಗ್ರಾಂಟೆಡ್ ಆಗಿ ತಗೊಂಡು ಏನೋ ಒಂದ್ 2 ದಿನ ಮಾಡಿದ್ರೆ ನನ್ಗೆ ನಾಡಿ ಸಿಕ್ಬಿಡುತ್ತೆ ಅಂತ ಅಂದ್ರೆ, ಖಂಡಿತವಾಗ್ಲೂ ಲಾ ಆಫ್ ಅಟ್ರಾಕ್ಷನ್ ಅಷ್ಟು ಈಸಿ ಇಲ್ಲ. ಬಟ್ ಖಂಡಿತ ಬೆಳೆಯೋ ಏಜ್ ಆದ್ಮೇಲೂ ಕೂಡ ಹೈಟ್ ಅನ್ನ ಜಾಸ್ತಿ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರಿದಂತ ಒಬ್ಬ ಲೇಡಿಯ ಸ್ಟೋರಿಯನ್ನ ನಾನ್ ಕಾಲೇಜ್ ಡೇಸ್ ಅಲ್ಲಿ ಕೇಳಿದ್ದೆ. ಅವ್ರ ಹೆಸರು ನಾನು ಮರ್ತೋಗಿದ್ದೀನಿ. ಆಕ್ಚುಲಿ ಅವ್ರಿಗೆ ಚಿಕ್ಕದ್ರಿಂದನು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರ್ಬೇಕನ್ನೋ ಅಂತ ಆಸೆ ಇತ್ತಂತೆ. ಸೊ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂಡ್ ಎಲ್ಲ ಟೆಸ್ಟ್ ಗಳನ್ನ ಪಾಸ್ ಆದ್ರು, ಬಟ್ ಹೈಟ್ ಅಲ್ಲಿ ಸ್ವಲ್ಪ ಹೈಟ್ ಕಮ್ಮಿ ಇದ್ದಿದ್ರಿಂದ ರಿಜೆಕ್ಟ್ ಆದ್ರು. ಅದಾದ ನಂತರ ಡಾಕ್ಟರ್ಸ್ ನ ಅವ್ರು ಕನ್ಸಲ್ಟ್ ಮಾಡ್ತಾರೆ. ಡಾಕ್ಟರ್ಸ್ ಇಲ್ಲ, ಬೆಳೆಯೋ ಏಜ್ ಮುಗ್ದೋಗಿದೆ, ಇವಾಗ ಬೆಳೆಯೋ ಅಂತ ಚಾನ್ಸಸ್ ಕಮ್ಮಿ ಅಂತ ಹೇಳಿದ್ಮೇಲೂ, ಬಟ್ ಚಿಕ್ಕದ್ರಿಂದ ಅವರ ಕನ್ಸಾಗಿತ್ತಲ್ಲ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರ್ಲೇಬೇಕು ಅನ್ನೋಂಥದ್ದು, ಆ ಕನ್ಸು ಅವ್ರನ್ನ ಸುಮ್ನೆ ಕೂರೋದಿಕ್ ಬಿಡ್ಲಿಲ್ಲ. ಸತತವಾದ ಪರಿಶ್ರಮವನ್ನ ಹಾಕಿದ್ರು ಅಂಡ್ ಎಕ್ಸಸೈಸ್, ಮನಸ್ಸಿನ ಶಕ್ತಿ, ಈ ಎಲ್ಲಾ ಎಫರ್ಟ್ ಅನ್ನ ಅವರು ಮೈಗೂಡಿಸ್ಕೊಂಡಿದ್ರ ಪರಿಣಾಮ ನೆಕ್ಸ್ಟ್ ಇಯರ್ ಮತ್ತೆ ಅವರು ಟೆಸ್ಟ್ ಕೊಟ್ಟಾಗ ಅವರ ಹೈಟ್ ಹೆಚ್ಚಾಗಿತ್ತು, ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೆಲೆಕ್ಟ್ ಆದ್ರು. ಸೊ ಅವರ ಆಳವಾದ ಕನ್ಸು, ಸತತವಾದ ಪರಿಶ್ರಮ ಅಂಡ್ ಅವ್ರು ಬಿಡದೆ ಸಾಧಿಸೋ ಅಂತ ಛಲ ಅವರ ಹೈಟ್ ಅನ್ನ ಜಾಸ್ತಿ ಮಾಡಿತ್ತು, ಹಾಗಾಗಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೆಲೆಕ್ಟ್ ಆದ್ರು. ಸೊ ಈಗ ಅವರು ಯಾರೋ IPS ಆಗ್ತಿದ್ದಾರೆ, ಅದಕ್ಕೆ ನಾನು ಕೂಡ ಆಗ್ಬೇಕು ಅಂತ ಅನ್ಕೊಂಡು, ಅಥವಾ ಯಾರೋ ರೇಖಿಸಿದ್ರು ಅದಕ್ಕೋಸ್ಕರ ನಾನು ಕೂಡ ಆಗ್ತೀನಿ ಅಂತ ಅನ್ಕೊಂಡು ಅವರು ಈ ಒಂದು ಪ್ರಯತ್ನವನ್ನ ಮಾಡಿದ್ದಿದ್ರೆ, ಸ್ಟಾರ್ಟಿಂಗ್ ಟೆಸ್ಟ್ ಅನ್ನ ಕೊಟ್ಟಾಗ್ಲೆ ಹೈಟ್ ಕಮ್ಮಿ ಅಂತ ರಿಜೆಕ್ಟ್ ಆದಾಗ್ಲೆ ಅರ್ಧಕ್ಕರ್ಧ ಕೈ ಬಿಟ್ಬಿಡೋ ಇರೋರು, ಅಂಡ್ ಡಾಕ್ಟರ್ಸ್ ಆಗದೇ ಇಲ್ಲ ಅಂತ ಹೇಳಿದ ಮೇಲೆ ಇನ್ ಚಾನ್ಸೇ ಇಲ್ಲ, ಬಿಡು, ನಾನೇನ್ ಮಾಡ್ಲಿ, ನನ್ ಆಗ್ಬೇಕು ಅಂತ ಅನ್ಕೊಂಡೆ, ಬಟ್ ನನ್ನ ಹೈಟ್ ಸಪೋರ್ಟ್ ಮಾಡ್ತಿಲ್ಲ ಅಂತ ಕೈ ಚೆಲ್ ಬಿಡ್ತಾ ಇದ್ರು. ಇಲ್ಲ, ಹೈಟ್ ನ ಹೆಚ್ಚಿಸೋ ಅಂತ ಪ್ರಯತ್ನವನ್ನ ಮಾಡಿದ್ರು ಕೂಡ 1 ತಿಂಗಳೋ 2 ತಿಂಗಳೋ ಎಫರ್ಟ್ ಅನ್ನ ಹಾಕ್ತಾ ಇದ್ರು, ಬಟ್ ದಿನ ಕಳೆದಂತೆ ಎಫರ್ಟ್ ಹಾಕ್ಬೇಕು, ಪರಿಶ್ರಮ ಅನ್ನ ಜಾಸ್ತಿ ಹಾಕ್ಬೇಕು ಅಂತ ಗೊತ್ತಾಗ್ತಿದ್ದಂಗೆ ಬಿಟ್ಟಾಕ್ಬಿಡ್ತಾ ಇದ್ರು.
ಬಟ್ ಅವರ ಕನಸು ಚಿಕ್ಕದ್ರಿಂದ ಆಗಿದ್ದಿದ್ರಿಂದ ಆ ಕನಸು ಅವ್ರನ್ನ ಕೂರೋದಿಕ್ ಬಿಡದೆ ಅವ್ರ ಕೈ ಕೆಲಸ ಮಾಡಿಸ್ಕೊಂಡು ಹೈಟ್ ಜಾಸ್ತಿ ಮಾಡಿಸ್ತು. ಸೊ ನಿಮ್ಗೆ ಏನ್ ಬೇಕೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಬೇರೆಯವ್ರಿಗೆ ಏನ್ ಬೇಕೋ ನಿಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಕ್ ಹೋದ್ರೆ ನಿಮ್ಗೆ ಆಕ್ಚುಲಿ ಏನ್ ಬೇಕೋ ನಿಮ್ಗೆ ಅದು ಕೂಡ ಸಿಗೋದಕ್ಕೆ ಟೈಮ್ ಆಗತ್ತೆ. ಅಂಡ್ ಬೇರೆಯವ್ರು ಏನ್ ಬೇಕು ಹೇಳಿರ್ತಾರೋ ಅದನ್ನ ನೀವು ಬೈ ಚಾನ್ಸ್ ಪಡ್ಕೊಂಡ್ರು ಕೂಡ ನಿಮ್ಗೆ ಅದ್ರಲ್ಲಿ ಖುಷಿ ಅಂತೂ ಸಿಗೋದಿಲ್ಲ. ಬಿಕಾಸ್ ನಿಮ್ಮ ಆಸೆ ಅಲ್ಲ ಅದು, ಅವ್ರಿಗೆ ಯಾರಿಗೋ ತೋರ್ಸೋದಿಕ್ಕೋಸ್ಕರ ಮಾಡಿರ್ತೀರ. ಅಂಡ್ ಮೂರನೇ ಪ್ರಶ್ನೆ, ಮೂರನೇ ಸವಾಲ್ ಅಂತ ಬೇಕಾದ್ರೂ ಹೇಳಬಹುದು, ಎಲ್ಲಾ ಕೆಲಸ ಲಾ ಆಫ್ ಅಟ್ರಾಕ್ಷನ್ ಇಂದಾನೆ ಆಗೋ ಆಗಿದ್ರೆ ಎಲ್ಲರೂ ಲಾ ಆಫ್ ಅಟ್ರಾಕ್ಷನ್ ಮಾಡ್ತಾ ಕೂರ್ತಾ ಇದ್ರು, ಯಾಕೆ ಎಲ್ಲ ಕೆಲಸ ಮಾಡ್ತಾ ಇದ್ರು, ಯಾಕೆ ಎಲ್ಲ ಎಫರ್ಟ್ ಹಾಕ್ತಾ ಇದ್ರು? ಹೌದು, ಎಲ್ಲ ಕೆಲಸ ಲಾ ಆಫ್ ಅಟ್ರಾಕ್ಷನ್ ಇಂದಾನೆ ಆಗೋ ಆಗಿದ್ರೆ ಖಂಡಿತವಾಗ್ಲೂ ಎಲ್ಲ ಲಾ ಆಫ್ ಅಟ್ರಾಕ್ಷನ್ ಮಾಡ್ತಾ ಇರೋರು ಯಾರು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಬರೀ ಲಾ ಆಫ್ ಅಟ್ರಾಕ್ಷನ್ ಮಾಡಿ ಮಾಡಿ ಕೂರ್ತಾ ಇದ್ರು ಖಂಡಿತ. ಬಟ್ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಆಗಲ್ವಲ್ಲ, ಏನ್ ಮಾಡೋದು? ಎಕ್ಸಾಂಪಲ್, ತುಂಬಾ ದುಡ್ಡು ಬೇಕು ನನ್ಗೆ ಅನ್ಬಿಟ್ಟು ಲಾ ಆಫ್ ಅಟ್ರಾಕ್ಷನ್ ನ ಬಳಸೋ ಅಂತವ್ರಿಗೆ ಲಾ ಆಫ್ ಅಟ್ರಾಕ್ಷನ್ ದುಡ್ಡು ಮಾಡೋ ಅಂತ ದಾರಿಗಳನ್ನ ತೋರಿಸುತ್ತೆ. ಅಂಡ್ ಹಾಗೆ ತೋರಿಸಿದ ಮೇಲೆ ಅವರು ಸುಮ್ನೆ ಕೂರೋದಿಕ್ ಆಗಲ್ಲ, ಸುಮ್ನೆ ಕೂರೋದಿಕ್ಕೆ ಲಾ ಆಫ್ ಅಟ್ರಾಕ್ಷನ್ ಬಿಡೋದಿಲ್ಲ. ಎದ್ದು ಕೆಲಸ ಮಾಡೋದಿಕ್ಕೆ ನಿಮ್ಮನ್ನ ಯಾವ ರೀತಿ ಪ್ರೇರೇಪಿಸ್ಬೇಕು ಅನ್ಬಿಟ್ಟು ಅದಕ್ಕೆ ಗೊತ್ತಿದೆ. ಹಾಗೆ ಕೆಲ್ಸವನ್ನ ಅದು ತಗೊಳುತ್ತೆ ಅಂಡ್ ಯಾವ ಕೆಲ್ಸದಿಂದ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಲಾ ಆಫ್ ಅಟ್ರಾಕ್ಷನ್ ಗೆ ಗೊತ್ತಿರುತ್ತೆ. ಸೊ ನೀವು ಎಷ್ಟು ಎಫರ್ಟ್ ಅನ್ನ ಹಾಕ್ತೀರಾ ಅದಕ್ಕೆ ತಕ್ಕಂತ ಕೆಲ್ಸಗಳನ್ನ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಇವಾಗ ಒಬ್ಬ ಸ್ಟೂಡೆಂಟ್, ನನ್ಗೆ ಏನು ಓದಿರೋದಿಲ್ಲ, ಏನು ಬರೆಯೋದಿಲ್ಲ, ಬಟ್ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿ ನಾನು ಡಿಸ್ಟಿಂಕ್ಷನ್ ಬರ್ತೀನಿ ಅಂತ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಕೇಳೋದಿಲ್ಲ. ಹಾಗೆ ಸುಮ್ನೆ ಕೂರೋದಿಕ್ ಬಿಡೋದಿಲ್ಲ, ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿ ನಾನು ಸುಮ್ನೆ ಕೂತಿರ್ತೀನಿ ಅಂತ ಬಿಡೋದಿಲ್ಲ. ಬಿಕಾಸ್ ನನ್ಗೆ ಒಬ್ಬ ಸ್ಟೂಡೆಂಟ್ ಮೆಸೇಜ್ ಮಾಡಿ ಹೇಳ್ತಾ ಇದ್ರು, ನನ್ಗೆ ಫಸ್ಟ್ ಇಂದನು ನಾನು ಜಾಸ್ತಿ ಓದ್ಬೇಕು ಅನ್ನೋ ಅಂತ ಆಸೆ, ನಾನು ಫಸ್ಟ್ ಬರ್ಬೇಕು ಅನ್ನೋ ಅಂತ ಆಸೆ, ಆದ್ರೆ ಏನ್ ಮಾಡ್ಲಿ, ನಾನು ಓದಕ್ ಕೂತ್ರೆ ನನ್ಗೆ ಓದೋ ಕಡೆ ಮನ್ಸೇ ಬರ್ತಿರ್ಲಿಲ್ಲ, ನನ್ ಮನ್ಸು ಅಲ್ಲಿ ಇಲ್ಲಿ ಹೋಗ್ತಿರೋದು, ಎದ್ದು ಆಟ ಆಡೋ ಕಡೆಗೆ ಸಖತ್ತು ಗಮನ ಹರಿತಿರೋದು. ಬಟ್ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿದ ನಂತರ ನನ್ನ ಲೈಫ್ ಅಲ್ಲಿ ಚೇಂಜ್ ಹೆಂಗಾಯ್ತು ಅಂತ ಅಂದ್ರೆ, ನಾನು ಎಲ್ಲೇ ಇದ್ರು ನನ್ಗೆ ಬೇರೆ ಯಾವ ಕಡೆನು ಗಮನ ಇರ್ತಿರ್ಲಿಲ್ಲ, ಯಾವಾಗ್ಲೂ ನಾನು ಓದ್ಬೇಕು, ನನ್ ಡಿಸ್ಟಿಂಕ್ಷನ್ ಬರ್ಬೇಕು ಅನ್ನೋ ಅಂತ ಒಂದು ಹಂಬಲ ನನ್ಗೆ ಓದೋ ಅಂತ ಇಂಟ್ರೆಸ್ಟ್ ನ ಜಾಸ್ತಿ ಮಾಡ್ತಾ ಇತ್ತು. ಅಂಡ್ ಇಷ್ಟು ಸಲ ಅರ್ಧ ಗಂಟೆ ಮಾಡ್ತಿದ್ದಂತ ಅಭ್ಯಾಸ ನನ್ಗೆ 5 ನಿಮಿಷದಲ್ಲಿ ಅರ್ಥ ಆಗೋದಿಕ್ಕೆ ಸ್ಟಾರ್ಟ್ ಆಗೋಗ್ತಿತ್ತು. ಅಂಡ್ ಓದಿದ್ದು ತುಂಬಾ ಚೆನ್ನಾಗಿ ನೆನಪಲ್ಲಿ ಉಳಿತಿದೆ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡಿದ ನಂತರ ಅಂತ. ಸೊ ಹಾಗಾಗಿ ನನ್ನ ವಿಡಿಯೋಸ್ ಅಲ್ಲಿ ಎಲ್ಲೂ ಲಾ ಆಫ್ ಅಟ್ರಾಕ್ಷನ್ ಜೊತೆಗೆ ನಿಮ್ ಪ್ರಯತ್ನ ಕೂಡ ಬೇಕು ಅಂತ ನಾನು ಹೇಳಿಲ್ಲ. ಬಿಕಾಸ್ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡೋರ್ಗೆ ಗೊತ್ತು ಲಾ ಆಫ್ ಅಟ್ರಾಕ್ಷನ್ ಯಾವ ರೀತಿ ಅವ್ರ ಹತ್ರ ಕೆಲಸವನ್ನ ತಗೊಳುತ್ತೆ ಅಂತ ಅನ್ಬಿಟ್ಟು. ನೀವು ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ನಿಮ್ನ ಸುಮ್ನೆ ಕೂರಕ್ಕಂತೂ ಬಿಡೋದಿಲ್ಲ. ನೀವು ಅದನ್ನ ಆ ಒಂದು ಗುರಿಯನ್ನ ಸಾಧಿಸೋದಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ಬೇಕು ಅದನ್ನ ಲಾ ಆಫ್ ಅಟ್ರಾಕ್ಷನ್ ಖಂಡಿತವಾಗ್ಲೂ ಮಾಡಿಸುತ್ತೆ. ಸೊ ಇದಾಗಿತ್ತು ಲಾ ಆಫ್ ಅಟ್ರಾಕ್ಷನ್ ಬಗೆಗಿನ ನೆಗೆಟಿವ್ ಕಮೆಂಟ್ಸ್ ಅಥವಾ ನೆಗೆಟಿವ್ ಒಪಿನಿಯನ್ಸ್ಗೆ ನನ್ನ ಉತ್ತರ. ನಿಮ್ಮಲ್ಲೂ ಕೂಡ ಈ ರೀತಿಯ ನೆಗೆಟಿವ್ ಒಪಿನಿಯನ್ಸ್ ಇತ್ತು ಅಂತ ಅಂದ್ರೆ ಅದನ್ನು ಕೂಡ ಈ ಒಂದು ವಿಡಿಯೋ ಕ್ಲಾರಿಫೈ ಮಾಡಿದೆ ಅಂತ ಭಾವಿಸ್ತೀನಿ. ಅಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬೈ ಬೈ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.